ಸೆಕೆಂಡ್ ಓನರು 8,25,000 ನಮ್ಮ ಕೋಟಿಂಗು, ಒಂದು 8 ಲಕ್ಷ ಫೈನಲ್ ಆಗುತ್ತೆ ಸರ್. ಕಾರ್ನ ರೀವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಸುಧಾ ತಿಳ್ಕೊಬೋದು ಈ ವಿಡಿಯೋದಲ್ಲಿ, ಕರೆಕ್ಟ್ ಅಲ್ವಾ? ಹೌದಲ್ವಾ, ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಅಬ್ಬಾ ಹುಡುಗಿನ ಕುಣಿಗ ನಂಗೆ ಓಡಿಸ್ತಾನಲ್ಲ ಗುರು ಗಾಡಿನ. ಮಹೀಂದ್ರ XUV500 2018 ಮಾಡಲು ಸಿಂಗಲ್ ಓನರು, 13.5 ಲಕ್ಷ ನಮ್ಮ ಕೋಟಿಂಗ್ ಇದೆ, ಒಂದು 13 ಲಕ್ಷ ಫೈನಲ್ ಆಗುತ್ತೆ. ಇದು ಬಂದು 15.5 ಇದೆ ನಮ್ಮ ಕೋಟಿಂಗು, ಒಂದು 15 ಲಕ್ಷ ಫೈನಲ್ ಆಗುತ್ತೆ ಸರ್. 2,75,000 ನಮ್ಮ ಕೋಟಿಂಗ್ ಇದೆ, ಒಂದು 2.5 ಫೈನಲ್ ಆಗುತ್ತೆ. 4.5 ಲಕ್ಷ ಫೈನಲ್ ಆಗುತ್ತೆ. 380 ಫೈನಲ್ ಆಗುತ್ತೆ. ಸೊ ಇವತ್ತು ನಾನು ಬಂದು ಹೇಳಕ್ ಬಂದಿರೋದು ಬಂದು ಸೊಬನಿ ಬೆಳಕಲ್ಲಿ ಹೇಳ್ತೀನಿ, ಬ್ರೀಜಾ 2017 ಮಾಡಲು ಸಿಂಗಲ್ ಓನರು, 8,99,000 ನಮ್ಮ ಕೋಟಿಂಗ್ ಇದೆ, ಒಂದು 8,80,000 ಫೈನಲ್ ಆಗುತ್ತೆ. ಟೀ ಕುಡಿರಿ ಸಕ್ಕದಾಗಿದೆ, ಅಲ್ಲಿ ಸಕ್ಕದಾಗ ಮಾಡೋದಿಲ್ಲಿ. ಒಂದು ಸೇಫ್ಟಿ ಇರುವಂತ ಒಂದು ಕಂಟ್ರಿ ನನ್ನ ಫ್ರೆಂಡ್ ಇದ್ದಾನೆ, ಅವನು ಒಬ್ಬ ಅಲ್ಲಿ ಗ್ಯಾಂಗ್ಸ್ಟರ್, ಹೋಗಲ್ಲಿರೋ ಸ್ವಲ್ಪ ದಿನ ಇದೆಲ್ಲ ತಂಗಾಗ್ಲಿ ಅಂತ ಅವ್ರ ಅಪ್ಪ ಕಳಿಸ್ತಾನೆ. ಲೋನ್ ಮೇಲೆ ನೀವು ಗಾಡಿ ತಗೊಂತೀರಾ ಅಂದ್ರೆ ಫುಲ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ ಸರ್ ನಾನು. ಹಾಯ್ ಬ್ರೋ, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸರ್, ಬನ್ನಿ ಸರ್, ಬನ್ನಿ ಬನ್ನಿ, ವೆಲ್ಕಮ್ ವೆಲ್ಕಮ್. ಏನೋ ಬಾಸ್, ಟೂ ವೀಲರ್ ಅಲ್ಲಿ ಬರ್ತಾವ್ರೆ, ವರ್ಕೌಟ್ ಆಗುತ್ತೆ? ಒಂದು ಯೂಸ್ಡ್ ಕಾರ್ ಶೋರೂಮ್ ಗೆ ಕರ್ಕೊಂಡು ಹೋಗ್ತಾ ಇದ್ರೆ ಅಲ್ಲಿ ಸೂಪರ್ ಆಗಿರೋ ಕಾರ್ಸ್ ಗಳೆಲ್ಲ ಒಳ್ಳೆ ಬಜೆಟ್ ಗೆ ಕೊಡ್ತಾರೆ ಅಂತ ಹೇಳ್ಬೋದು. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಸಿಂಗಲ್ ಓನರ್ ಆಲ್ಮೋಸ್ಟ್ ಇದೆ ತುಂಬಾ. ವಾವ್. ಅಂಡ್ ಯಾರಾದ್ರೂ ಯೂಸ್ಡ್ ಕಾರ್ಸ್ ಏನಾದ್ರೂ ನೋಡ್ತಾ ಇದ್ದೀರಾ ಅಂತಂದ್ರೆ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ, ಸೊ ಈ ಕೂಡ ಸೇವ್ ಮಾಡ್ಕೊಳ್ಳಿ. ಅಂಡ್ ಕೊನೆ ತಂಗ ನೋಡಿ, ನೀವೇನಾದ್ರೂ ಒಂದು ಕಾರ್ನ ತಗೊಂಡಾದ್ಮೇಲೆ ಆ ಕಾರ್ನ ಸೇಲ್ ಮಾಡಬೇಕು ಅಂತಂದ್ರೆ ಕಾರ್ನ ರೀವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಸುಧಾ ತಿಳ್ಕೊಬೋದು ಈ ವಿಡಿಯೋದಲ್ಲಿ, ಕರೆಕ್ಟ್ ಅಲ್ವಾ? ಹೌದಲ್ವಾ, ನನಗೆ ಲಾಜಿಕ್ಕೇ ಗೊತ್ತಿರಲಿಲ್ಲ. ನಾನು ಇದರಲ್ಲಿ ಜೆನ್ಯೂನ್ ಆಗಿರುವಂತಹ ಕೆಲವೊಂದು ಶೋರೂಮ್ಗಳ ವಿಡಿಯೋನ ರಿವ್ಯೂ ಮಾಡ್ತಾ ಇರ್ತೀನಿ, ಎಲ್ಲ ಆಲ್ಮೋಸ್ಟ್ ಎಲ್ಲನೂ ತೋರಿಸುವಂಥ ಪ್ರಯತ್ನ. ಪಲ್ಟಿಕದಾಗ ಇದು ಅದು ಅಂತ ಏನಿಲ್ಲ. ಆಯ್ತು, ಆಮೇಲೆ ಅಬ್ಬ ಹುಡುಗಿನ ಕುಣಿಗ ನಂಗೆ ಓಡಿಸ್ತಾನಲ್ಲ ಗುರು ಗಾಡಿನ. ಅವ್ರ ಧೈರ್ಯಕ್ಕೆ ಮೆಚ್ಚಬೇಕು, ಇಂಚರ್ ಕೂತಿದಾರಲ್ಲ ಅವ್ರ ಧೈರ್ಯಕ್ಕೆ. ಆಡ್ ಸ್ಟಾಫ್ ಆಡ್ ಸಾಫ್ ಯು ಸಾರ್, ಆಡ್ ಸಾಫ್ ಯು ಅಂತ ಹೇಳ್ತಾರಲ್ಲ, ಹಂಗಾಯ್ತು. ಬಾಬಾ ಲಾಟ್ರಿ ಸಂಟ್ರಿಂದ ಕೈ ಹಿಡಿತಾನಲ್ಲ ಗುರುನು, ದೇವ್ರ ನಿಂಗೆ ಒಳ್ಳೇದ್ ಮಾಡ್ತದ. ಯಾದ್ಗುರು ನಂಬರ್ ಪ್ಲೇಟ್ ಆಕಾಶ ನೋಡ್ತಾ ಐತೆ, ಅವ್ನು ಅಂಡರ್ ವೇರ್ ಹಾಕಿಲ್ಲ ಕಣ, ಪಂಚಿ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. 220 ಕಲೆಗಾರ ಅಂತಂದಲ್ಲ ಕಲೆಗಾರ, ಸೊ ಹಂಗೆ. ಹಾಯ್ ಬಾಸ್, ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೊದಲೇ ತಮಿಳ್ನಾಡು ನೋಡೇ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ ಒಂದು ಕನ್ನಡ ಎಕ್ಸ್ಪ್ಲೇನ್ ಮೂವಿ ಅಂತಂದರೆ ಹಿಂಗೆ ಇಂಗ್ಲೀಷ್ ಮೂವಿಗಳನ್ನ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರುವಂತಹ ಒಂದು ಚಾನಲ್ಲು, ಸೊ ಅದರಲ್ಲಿ ನನಗೆ ಯಾವ ಸ್ಟೋರಿ ಇಷ್ಟ ಆಯಿತು, ಸೊ ಪಲ್ಟಿಕದವರಿಗೆ ಆ ಸ್ಟೋರಿ ಬಗ್ಗೆ ರಿವ್ಯೂ ಮಾಡ್ತೀನಿ ನಾನು. ಆ್ಯಂಡ್ ಆ ಸ್ಟೋರಿನ ಚಿಕ್ಕದಾಗಿ ಹೇಳ್ತೀನಿ, ಆ ಪೂರ್ತಿ ಸ್ಟೋರಿ ಅವ್ರು ಎಕ್ಸ್ಪ್ಲೇನ್ ಮಾಡಿರೋ ಥರನೇ ಕೇಳಬೇಕು ನೀವು. ಆ್ಯಕ್ಚುಲಿ ನಾನು ಹೇಳಿದ್ರೆ ನಿಮ್ಗೆ ಅರ್ಥನೇ ಆಗಲ್ಲ, ಬಟ್ ಇಂಟ್ರೆಸ್ಟಿಂಗ್ ಆಗಿರೋ ಥರ ಏನು ಸ್ಟೋರಿ ಯಾವ ಥರ ಅಂತ ಹೇಳ್ತೀನಿ. ಸೊ ನಿಮ್ಗೇನಾದ್ರು ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಚಾನಲ್ ಲಿಂಕ್ ಹಾಕಿರ್ತೀನಿ, ಆ್ಯಂಡ್ ಪರ್ಟಿಕ್ಯುಲರ್ ವಿಡಿಯೋ ಲಿಂಕು ಸುದಾ ಹಾಕಿರ್ತೀನಿ, ಹೋಗಿ ಒಂದ್ಸಲ ಆ ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇವತ್ತು ನಾನು ಬಂದು ಹೇಳಕ್ ಬಂದಿರೋದು ಬಂದು ಸೊಬನಿ ಬೆಳಕಲ್ಲಿ ಹೇಳ್ತೀನಿ. ಸೊ ಹೀರೋಯಿನ್ ಬಂದು ದೊಡ್ಡ ಗ್ಯಾಂಗ್ಸ್ಟರ್ ಒಂದು ಕಂಟ್ರಿಗೆ, ಅವ್ರ ಅಪ್ಪನೂ ಗ್ಯಾಂಗ್ಸ್ಟರ್. ಸೊ ಇದು ಒಂದನೇ ಸ್ಟೋರಿ ಹೇಳಬೇಕು ಅಂತಂದರೆ ಹೀರೋಯಿನ್ ಬಂದು ದೊಡ್ಡ ಗ್ಯಾಂಗ್ಸ್ಟರು, ಹೀರೋ ಬಂದು ಗ್ಯಾಂಗ್ಸ್ಟರ್ ಥರ ಬಟ್ ಗ್ಯಾಂಗ್ಸ್ಟರ್ ಅಲ್ಲ, ತುಂಬ ಪುಕ್ಲ ಅಂತ ಹೇಳ್ಬೋದು, ಅಂತಂದರೆ ತುಂಬ ಭಯ ಪಡುವಂಥ ವ್ಯಕ್ತಿ. ಸೊ ಇವರಿಬ್ಬರು ಹೇಗೆ ಮದುವೆ ಆಗ್ತಾರೆ, ಆ್ಯಂಡ್ ಇವರಿಬ್ಬರು ಹೇಗೆ ಸಿಗ್ತಾರೆ, ಆ್ಯಂಡ್ ಇವಳಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ ಆ ಕಂಟ್ರಿಯಿಂದ. ಸೊ ಒಂದು ದೊಡ್ಡ ಕಂಟ್ರಿಲಿ ಒಂದು ಗ್ಯಾಂಗ್ಸ್ಟರ್ ತಂದೆ ಇವರಪ್ಪ, ಸೊ ಇನ್ನೊಂದು ದೊಡ್ಡ ಗ್ಯಾಂಗ್ಸ್ಟರ್ನ ಇವಳು ಕೊಲೆ ಮಾಡಿಬಿಟ್ಟಿರ್ತಾಳೆ, ಇವಳನ್ನ ಸಹಿಸ್ಬೇಕು ಅಂತ ಇದ್ದಾಗ ಸೊ ಇವಳು ಏನು ಮಾಡ್ತಾಳೆ, ಇವರಪ್ಪ ಆ್ಯಕ್ಚುಲಿ ಅವಳಲ್ಲ, ಒಂದು ಸೇಫ್ಟಿ ಇರುವಂಥ ಒಂದು ಕಂಟ್ರಿ ನನ್ನ ಫ್ರೆಂಡ್ ಇದ್ದಾನೆ, ಅವನು ಒಬ್ಬ ಅಲ್ಲಿ ಗ್ಯಾಂಗ್ಸ್ಟರ್, ಹೋಗಲ್ಲಿರೋ ಸ್ವಲ್ಪ ದಿನ ಇದೆಲ್ಲ ತಣ್ಣಗಾಗಲಿ ಅಂತ ಅವ್ರ ಅಪ್ಪ ಕಳಿಸ್ತಾನೆ. ಹೀರೋಯಿನ್ ಏನು ಮಾಡ್ತಾಳೆ, ಆ ಇನ್ನೊಂದು ಕಂಟ್ರಿಗೆ ಹೋಗ್ತಾಳೆ, ಅವ್ರ ಅಪ್ಪನ ಫ್ರೆಂಡ್ ಗ್ಯಾಂಗ್ಸ್ಟರ್ ಅಲ್ವಾ. ಸೊ ಅಲ್ಲಿಗೆ ಅಲ್ಲಿ ಹೋದಾಗ ಏನಾಗುತ್ತೆ ಅಂತಂದರೆ, ಒಬ್ಬ ವೇಸ್ಟ್ ಫೆಲೋ ಇರ್ತಾನೆ, ಯಾವುದಕ್ಕೂ ಯೂಸ್ ಆಗದೆ ಇರುವಂಥ ಒಬ್ಬ ಗ್ಯಾಂಗ್ಸ್ಟರ್ ಅಂದರೆ ಹೀರೋ ಅಂತ ಹೇಳ್ಬೋದು, ಅವನು ಹುಡುಗಿನ ಹೀರೋಯಿನ್ನ ಗ್ಯಾಂಗ್ಸ್ಟರ್ನ ಕರ್ಕೊಂಡು ಅವ್ರ ಮನೆಗೆ ಹೋಗ್ತಾನೆ. ಆ್ಯಂಡ್ ಅವ್ಳು ಫಸ್ಟು ಗ್ಯಾಂಗ್ಸ್ಟರ್ ಹೇಳ್ತಾನೆ ಆ ಕಂಟ್ರಿಲಿರೋನು, ನೋಡಪ್ಪ ನೀನು ಯಾವುದೇ ಕೆಲಸ ಕೊಟ್ಟರು ಸರಿಯಾಗಿ ಮಾಡ್ತಾ ಇಲ್ಲ, ಈ ಥರ ಒಬ್ಳು ಹೀರೋಯಿನ್ ಬರ್ತಾ ಇದ್ದಾಳೆ, ಸೊ ಅವಳನ್ನ ಕರ್ಕೊಂಡು ಬಾ ಅಂತ ಹೇಳ್ತಾನೆ. ಕರ್ಕೊಂಡು ಅವ್ಳು ಬರ್ತಾನೆ, ಬಂದಮೇಲೆ ಇವನು ಒಂದು ಒಳ್ಳೆ ಪ್ಲೇಸಲ್ಲಿ ಇರಬೇಕು, ಬಟ್ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ ಯಾರಿಗಾದ್ರೂ ನನ್ನ ಹತ್ರ ಇದ್ರೆ ಅಂದ್ಬಿಟ್ಟು ಏನು ಮಾಡ್ತಾನೆ. ಸೊ ಹೆಂಗೂ ಇವನ ಕೈಲಿ ಏನೂ ಮಾಡೋಕ್ಕಾಗಲ್ವಲ್ಲ, ಏನು ಕಿತ್ತಿ ದವಾಕಲ ಅಂತ ಗೊತ್ತಿರುತ್ತೆ ಹೀರೋ. ಸೊ ಹಾಗಾಗಿ ಇವನ ಜೊತೆ ಇದ್ರೇ ಸರಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾನೆ ಅವನು, ಸರಿ ಅಮ್ಮ ಇವನ ಜೊತೆ ಇರು ನೀನು ಸ್ವಲ್ಪ ದಿನ ಅಂತ ಹೇಳ್ಬಿಟ್ಟು ಎಲ್ಲ ಅಂತಾನೆ. ಅವನು ಏನು ಮಾಡ್ತಾನೆ, ಇವನು ಗ್ಯಾಂಗ್ಸ್ಟರ್ ಅಂತ, ಅವಳು ದೊಡ್ಡ ಗ್ಯಾಂಗ್ಸ್ಟರ್ ಅಂತ ಇವನ್ಗೆ ಆ್ಯಕ್ಚುಲಿ ಗೊತ್ತೇ ಇಲ್ಲ, ಹೀರೋಗೆ ಸಖತ್ತಾಗಿ ಫೈಟ್ ಮಾಡ್ತಾಳೆ ಅವಳು ಆ್ಯಕ್ಚುಲಿ, ಸೊ ಅದು ಗೊತ್ತಿರಲ್ಲ.
ಇವನು ಫುಲ್ ಬಿಲ್ಡಪ್ಗೋಸ್ಕರ ಒಂಥರ ಅವ್ರ ಫ್ರೆಂಡ್ಸ್ಗಳನ್ನ ಅವ್ನು ಹೊಡಿಯೋದು, ಸೊ ಈ ಥರ ಎಲ್ಲ ಬಿಲ್ಡಪ್ ತಗೋತಾ ಇರ್ತಾರೆ. ಸೊ ಈ ಥರ ಒಂದು ಲೈನ್ ಸ್ಟೋರಿ ಹೋಗ್ತಾ ಇರುತ್ತೆ. ಆ್ಯಂಡ್ ಇವನ್ಗೆ ಯಾವ ಥರ ಅವಳು ಗ್ಯಾಂಗ್ಸ್ಟರ್ ಅಂತ ಗೊತ್ತಾಗುತ್ತೆ, ಆ್ಯಂಡ್ ಅವಳು ಫೈಟರ್ ಅಂತ ಯಾವ ಥರ ನೋಡಿದಾಗ ಇವನ್ಗೆ ಯಾವ ಥರ ಶಾಕ್ ಆಗುತ್ತೆ, ಆ್ಯಂಡ್ ಇವನ್ ಲಾಸ್ಟಲ್ಲಿ ಮತ್ತೆ ಅವ್ರ ಕಂಟ್ರಿಗೆ ಹೋಗ್ತಾನ ಅಂದರೆ ಯುರೇನ್ ಕಂಟ್ರಿಗೆ ರಿಟರ್ನ್ ಅವಳು ಹೋಗ್ತಾಳೆ, ಸೊ ಮತ್ತೆ ಇಬ್ಬರು ಹೆಂಗೆ ಮದುವೆ ಆಯ್ತಾರೆ ಅನ್ನೋದ ಒಂದು ಸ್ಟೋರಿನ ಸಖತ್ತಾಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಂಗ್ಲೀಷ್ ಮೂವಿನ. ಆ್ಯಕ್ಚುಲಿ ಇಂಗ್ಲೀಷ್ ಮೂವಿನ ಅಥವಾ ಕೊರಿಯನ್ ಮೂವಿ ನನಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ, ಅಷ್ಟು ಸಖತ್ತಾಗಿದೆ ಕನ್ನಡ ಮೂವಿನೇ ಅನ್ನಿಸ್ಬೇಕು. ಸೊ ಆ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಸೊ ಸೀರಿಯಸ್ಲಿ ಮೂವಿ ಐಸ್ ಅಂತ ಚಾನಲ್ ನೇಮು. ಆ್ಯಂಡ್ ನನಗೆ ಅವ್ರ ಥರ ಎಲ್ಲ ನಾವು ಹೇಳೋಕ್ಕಾದದ, ಅವರೆಲ್ಲ ದೊಡ್ಡ ಪಂಟ್ರುಗಳು, ನಾವೆಲ್ಲ ಇವಾಗ ಜೂನಿಯರ್ಸ್, ನಾವು ಕೇಳಿ ನಮ್ಗೆ ಗೊತ್ತಿರೋದನ್ನ ನಾವು ಹೇಳ್ಬೋದು, ಬಟ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರಲ್ಲ, ಸೊ ಆಸಮ್, ಸಖತ್ತಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸೀರಿಯಸ್ಲಿ. ನಾನು ಒಬ್ಬ ಸಬ್ಸ್ಕ್ರೈಬರ್ ಅವ್ರ ಚಾನಲ್ಗೆ, ಸೊ ಹಾಗಾಗಿ ಹೇಳ್ತಿರೋದಷ್ಟೇ. ಸೊ ಹೋಗಿ ಆ ಒಂದು ವಿಡಿಯೋ ಕ್ಲಿಪ್ನ ನೋಡಿ. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ಬಂದ್ರಪ್ಪ, ಹೋಗ್ಮ. ಚಿಕನ್ಗಳು ನೋಡ್ಬಿಟ್ರೆ ಬಾಯಲ್ಲೆಲ್ಲ ನೀರು ಬಂದ್ಬಿಡುತ್ತೆ ಹಂಗೆ. ಬಟ್ ಮಂಡೇ ತಿನ್ನಲ್ಲ, ನೀನು ಎಲ್ಲ ದಿನ ತಿಂತೀನಿ. ಸಟರ್ಡೆ ತಿನ್ನಬೇಡ ಅಂತ ಹೇಳ್ತಿದ್ದಾರೆ ಮನೇಲಿ, ಬಟ್ ಟ್ರೈ ಮಾಡ್ತೀನಿ. ಬಟ್ ಸಟರ್ಡೆ ಸಮ್ಟೈಮ್ ತಿನ್ನಲ್ಲ, ಸಮ್ಟೈಮ್ ತಿಂತೀನಿ. ಬಟ್ ಮಂಡೇ ಅಂತೂ ತಲೆ ಮೇಲೆ ತಲೆ ಬಿದ್ದರೂ ಬಿಟ್ಟು ತಿನ್ನಲ್ಲ ನಾನು, ಫುಲ್ಲು ಶಿಸ್ತು ಅವಾಗ ಆ ಟೈಮಲ್ಲಿ. ಹೂ ಸ್ಟಾಪ್ ಯು, ನಿಮ್ಮನ್ನು ತಡೆದಿರುವವರು ಯಾರು? ಯಾವ್ದು ಈ ಥರ ಎಲ್ಲ ಗಡಿ ಬಿಡಿಸ್ತಾರೆ ನೋಡ್ರೊ, ಇದು ನಮ್ಮ ದೇಶ. ಈ ಥರ ಹೋಗ್ಬೇಕು, ಏನು ಭೂಕಂಪ ಆಗ್ಬಿಡುತ್ತೇನು, ಬೇಗ ಹೋಗ್ಬಿಡು, ಏನು ಮಾಡೋಕ್ಕಾಗಲ್ಲ. ಕಂಟ್ರೋಲ್ ಕಂಟ್ರೋಲ್. ಇದು ಶೋರೂಮ್, ಆ್ಯಕ್ಚುಲಿ ಫುಲ್ಲು ಸ್ಟಾಕ್ಸು ತುಂಬಿಸ್ಬಿಟ್ಟಿದ್ದಾರೆ ಹಂಗೆ ನೋಡು ಗುರು, ಎಷ್ಟೊಂದು ಐತೆ. ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಸೊ ಗುರುಗಳ ಫೈನಲಿ ಬಂದಿದ್ದೀನಿ, ನಮ್ಮ ಗಜಾಲ್ ನಿಂತವನೆ, ಆ್ಯಂಡ್ ಲೇಟ್ ಬೇರೆ ಆಗ್ಬಿಡೈತೆ. ಸೊ ಆದಷ್ಟು ಫಾಸ್ಟಾಗಿ ವೀಡಿಯೋ ಮಾಡೋ ಪ್ರಯತ್ನ ಮಾಡ್ತೀನಿ. ಸೊ ಲೇಟ್ ಆಗಿರೋ ರೀಸನಿಂದ ಸೊ ನಾನು ಇಂಟೀರಿಯರ್ ತೋರ್ಸೋಕ್ಕೆಲ್ಲ ಹೋಗಲ್ಲ, ಡೈರೆಕ್ಟಾಗಿ ನಾನು ಕಾರ್ ಇನ್ಫಾರ್ಮೇಷನ್ ತೊಗೊಳ್ತೀನಿ. ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ನ ತೆಗೆದು ಸ್ಕ್ರೀನ್ ಮೇಕ್ ಅಂತ ನಂಬರ್ ಕಳಿಸಿ, ಇದ್ರ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕಾದ್ರೆ ತೊಗೋಬೋದು. ಸೊ ನಾನು ಬಂದಿದ್ದೀನಿ ಫ್ರೆಂಡ್ಸ್ ಕಾರ್ 365ಗೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ವೀಡಿಯೋ, ಸುಮ್ಮನೆ ತಡ ಮಾಡಿದ್ರೆ ಲೇಟ್ ಆಗಿಬಿಡುತ್ತೆ. ಹಿಂಗೆ ತಾನೆ ಹೋಗೋದು. ಸೊ ಹಾಯ್ ಸರ್, ಒಳ್ಳೆ ಪ್ರೈಸ್ ಕಾರ್ಗಳು ಸಿಗುತ್ತೆ ಅಂತ ಕೇಳ್ತೀವಿ. ಬಿಡಿ ಸರ್, ಆಕ್ಚುಲಿ ಹೆಂಗ್ ಗೊತ್ತಾ, ಹುಡುಗಿರು ಜಾಸ್ತಿ ಮೇಕಪ್ ಅರೆ ಚೆನ್ನಾಗಿ ಕಾಣಲ್ಲ, ನ್ಯಾಚುರಲ್ ಆಗಿದ್ರೆ ನ್ಯಾಚುರಲ್ ಬ್ಯೂಟಿ ಚೆನ್ನಾಗಿರುತ್ತೆ. ಬನ್ನಿ ಸರ್, ಇರ್ಲಿ ಬನ್ನಿ ಸರ್, ಇರ್ಲಿ ಬನ್ನಿ ಸರ್, ಏನಾಗಲ್ಲ ಸರ್. ಇವ್ ಸ್ಟಾರ್ಟ್ ಮಾಡೋಣ. ಸೊ ಅವ್ರ ರೆಡಿ ಆಯ್ತೀನಿ ಅಂತೆಲ್ಲ ಅಂದ್ರು ಸುಮ್ಮನೆ ಲೇಟ್ ಆಗ್ಬಿಡುತ್ತೆ ಅಂತ ಫೈನಲಿ ಸರ್ ಬೇಗ ಬನ್ನಿ ಸರ್ ಮುಗಿಸ್ಕೋಣ, ಯಾಕಂದ್ರೆ ಆಲ್ರೆಡಿ ವೀಡಿಯೋ ಲ್ಯಾಗ್ ಆಗಿದೆ ಅಂತ ಹೇಳಿದೆ. ಯಾಕಂದ್ರೆ ಬೈಕಲ್ಲಿ ಬರ್ಬೇಕಾದ್ರೆ ಮೊದಲೇ ಟ್ರಾವೆಲ್ ಮಾಡ್ಬೇಕಾದ್ರೆ ಬ್ಲಾಗ್ ಜಾಸ್ತಿ ಆಗಿರುತ್ತೆ, ಅದರೊಳಗೆ ಕಾರ್ದು ಅಂತಂದಾಗ ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಸೊ ಅಂದರೆ ಶಾರ್ಟಾಗಿ ಎಷ್ಟು ಸಾಧ್ಯನೋ ಅಷ್ಟು ಫಾಸ್ಟಾಗಿ ಮುಗಿಸ್ಕೊಡ್ತೀನಿ. ಸರ್, ಫಿಟ್ ಇದೆ ಯಾವ ಮಾಡಲ್ ಸರ್ ಇದು? ಸರ್, ಇದು ಬಂದು 2022 ಮಾಡಲು ಸರ್. ಓಕೆ, ಸಿಂಗಲ್ಲು ಸೆಕೆಂಡ್ ಓನರು. ಇದು ಬಂದು 390,000 ಇದೆ. ಒಂದು 360 ಮಾಡ್ಕೊಡ್ತೀವಿ ಸರ್. 360,000 360,000 ಫೈನಲ್ ಆಗುತ್ತೆ. ಓಕೆ, ಸೊ ಅದೇ ಥರ ಬಲೆನೋ ವೈಟ್ ಕಲರ್ ಇದೆ. ಇದು 2022 ಸರ್, ಸಿಂಗಲ್ ಓನರ್, ಬರೀ 40,000 ಹೊಡಿದೆ, 845,000 ನಮ್ಮ ಕೋಟಿಂಗ್ ಇರೋದು. ಓಕೆ, ಒಂದು 835 ಮಾಡ್ಕೊಡ್ತೀವಿ ಸರ್ ಫೈನಲ್. ಸೊ ಮತ್ತೇನು ಬಲ್ಲ ಇದೆ, ಯಾವ ಮಾಡಲ್ ಸರ್ ಇದು? ಸರ್, ಇದು 2017 ಮಾಡ್ಲು, ಸಿಂಗಲ್ ಓನರ್, ನಮ್ಮ ಕೋಟಿಂಗ್ ಬಂದು ಒಂದು 6.5 ಇದೆ, ಒಂದು 635 ಫೈನಲ್ ಆಗುತ್ತೆ ಸರ್. ಇದು 2015 ಮಾಡ್ಲು, ಸಿಂಗಲ್ ಓನರ್, 6.5 ನಮ್ಮ ಕೋಟಿಂಗ್ ಇದೆ, ಒಂದು 645,000 ಆಗುತ್ತೆ ಸರ್ ಫೈನಲ್. ಸೊ ಇವೆಲ್ಲ ಮೈಲೇಜ್ ಎಷ್ಟು ಬರುತ್ತೆ ಸರ್ ಇವು? ಇವೆಲ್ಲ ಮೈಲೇಜ್ ಅಂದ್ರೆ ಒಂದು 18 ಬರುತ್ತೆ ಸರ್, 7 ನಿಮ್ಗೆ ಒಳ್ಳೆ ಮೈಲೇಜ್ ಬರೋ ಗಾಡಿ ಅಂತ ಇದಂದ್ರೆ. ಸೊ MG ಇದೆ ಸರ್ ಹಾಗೆ? ಇದು 2019 ಮಾಡ್ಲು ಸರ್, ಸಿಂಗಲ್ ಓನರ್, 14,75,000 ನಮ್ಮ ಕೋಟಿಂಗ್ ಇದೆ, ಒಂದು 14.5 ಫೈನಲ್ ಆಗುತ್ತೆ. ಸೊ ಇದು ಕ್ರೇಟಾ 2020 ಮಾಡ್ಲು, ಸಿಂಗಲ್ ಓನರ್, 34,000 ಓಡಿದೆ, 10.45 ನಮ್ಮ ಕೋಟಿಂಗ್ ಇದೆ, ಒಂದು 10.25 ಆಗುತ್ತೆ ಸರ್ ಫೈನಲ್. ಫೋರ್ಡ್ ಇಕೋ ಸ್ಪೋರ್ಟ್ 2019 ಮಾಡ್ಲು, ಸಿಂಗಲ್ ಓನರ್, 9,85,000 ನಮ್ಮ ಕೋಟಿಂಗ್ ಇದೆ, ಒಂದು 9.65 ಆಗುತ್ತೆ ಸರ್ ಫೈನಲ್. ಟಾಟಾ ನೆಕ್ಸಾನ್ ಎಕ್ಸೆಟ್ ಪ್ಲಸ್ ಫುಲ್ ಟಾಪ್ ಎಂಡ್ ಇದು. ಇದು ಬಂದು 2019 ಮಾಡಲಿದೆ, ಸೆಕೆಂಡ್ ಓನರ್, 8,25,000 ನಮ್ಮ ಕೋಟಿಂಗ್, ಒಂದು 8 ಫೈನಲ್ ಆಗುತ್ತೆ ಸರ್. ಹೋಂಡಾ WRV 2018 ಮಾಡ್ಲು, ಸಿಂಗಲ್ ಓನರ್, 7,75,000 ನಮ್ಮ ಕೋಟಿಂಗ್, ಒಂದು 7.60 ಆಗುತ್ತೆ ಸರ್ ಫೈನಲ್. ಕೊರೋಲಾ ಆಲ್ಟಿಸ್ 2013 ಮಾಡ್ಲು, ಸೆಕೆಂಡ್ ಓನರ್, 5,75,000 ನಮ್ಮ ಕೋಟಿಂಗ್, ಒಂದು 5,60,000 ಫೈನಲ್ ಆಗುತ್ತೆ. ಇದು ಮಾರುತಿ ಸುಜುಕಿ ಶಿಫ್ಟ್ 2023 ಸಿಂಗಲ್ ಓನರ್, 7.5 ನಮ್ಮ ಕೋಟಿಂಗ್ ಇದೆ, ಒಂದು 7,30,000 ಆಗುತ್ತೆ ಸರ್ ಫೈನಲ್. ಹುಂಡೈ ವೆನ್ಯೂ 2019 ಮಾಡ್ಲು, ಸಿಂಗಲ್ ಓನರ್, 10,45,000 ನಮ್ಮ ಕೋಟಿಂಗ್ ಇದೆ, ಒಂದು 10,20,000 ಆಗುತ್ತೆ ಸರ್ ಫೈನಲ್. ಮಹೀಂದ್ರಾ XEV 500 2018 ಮಾಡ್ಲು, ಸಿಂಗಲ್ ಓನರ್, 13.5 ನಮ್ಮ ಕೋಟಿಂಗ್ ಇದೆ, ಒಂದು 13,00,000 ಫೈನಲ್ ಆಗುತ್ತೆ. ರೆನಾಲ್ಡ್ ಡಸ್ಟರ್ 2018 ಮಾಡ್ಲು, ಸಿಂಗಲ್ ಓನರ್ ಗಾಡಿ, 40,000 ಓಡಿದೆ,
ಎಂಟು ಲಕ್ಷ 65,000 ನಮ್ಮ ಕೋಟಿಂಗ್ ಇದೆ, ಒಂದು 8,40,000 ಫೈನಲ್ ಆಗುತ್ತೆ ಸರ್. ಟಾಟಾ ನೆಕ್ಸಾನ್ 2022 ಮಾಡಲು ಸಿಂಗಲ್ ಓನರ್ ಗಾಡಿ 10,25,000 ನಮ್ಮ ಕೋಟಿಂಗ್ ಇದೆ, ಒಂದು 10,00,000 ಫೈನಲ್ ಆಗುತ್ತೆ. ಮಾರುತಿ ಸುಜುಕಿ ಬ್ರೀಜಾ 2021 ಮಾಡಲು ZXI ಪ್ಲಸ್ ಫುಲ್ ಟಾಪ್ ಆ್ಯಂಡ್ ಬಟನ್ ಸ್ಟಾರ್ಟ್ ಇದು, ಇದು ಬಂದು 10,500 ಇದೆ ನಮ್ಮ ಪ್ರೈಸು, ಒಂದು 10-30,000 ಫೈನಲ್ ಆಗುತ್ತೆ. ಟೊಯೋಟಾ ಇನೋವಾ 2013 ಮಾಡಲು ಸಿಂಗಲ್ ಓನರ್ ಗಾಡಿ 11,00,000 ನಮ್ಮ ಕೋಟಿಂಗ್ ಇದೆ, ಒಂದು 11,00,000 ಫೈನಲ್ ಆಗುತ್ತೆ ಸರ್. ಟೊಯೋಟಾ ಫಾರ್ಚುನರ್ 2013 ಮಾಡಲು ಸಿಂಗಲ್ ಓನರ್ ಗಾಡಿ, ಇದು ಬಂದು 15,500 ಇದೆ ನಮ್ಮ ಕೋಟಿಂಗು, ಒಂದು 15,00,000 ಫೈನಲ್ ಆಗುತ್ತೆ ಸರ್. ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ 5,500 ಇದೆ ನಮ್ಮ ಕೋಟಿಂಗ್ ಇದೆ, ಒಂದು 5,20,000 ಫೈನಲ್ ಆಗುತ್ತೆ ಸರ್. ಟಾಟಾ ನ್ಯಾನೋ 2012 ಮಾಡಲು ಸೆಕೆಂಡ್ ಓನರು 1,20,000 ನಮ್ಮ ಕೋಟಿಂಗು, 1,10,000 ಫೈನಲ್ ಆಗುತ್ತೆ ಸರ್ ಇದು. ಹುಂಡೈ ಇಯಾನ್ 2012 ಮಾಡಲು ಸಿಂಗಲ್ ಓನರ್ ಗಾಡಿ 7,75,000 ನಮ್ಮ ಕೋಟಿಂಗ್ ಇದೆ, ಒಂದು 2,50,000 ಫೈನಲ್ ಆಗುತ್ತೆ. ಇದು ಹುಂಡೈ ಇಯಾನೇ 2012 ಮಾಡಲು ಸಿಂಗಲ್ ಓನರ್ ಗಾಡಿ 2,75,000, ಇದು ಕೂಡ 2,50,000 ಫೈನಲ್ ಆಗುತ್ತೆ. ವೋಲ್ಕ್ಸ್ ವ್ಯಾಗನ್ ಪೋಲೋ ಇದು ಬಂದು 2015 ಮಾಡಲು ಡೀಸೆಲ್ ವೆಹಿಕಲ್ಲು, ಸೆಕೆಂಡ್ ಓನರು, ಇದು ಬಂದು 5,45,000 ಇದೆ, ಒಂದು 5,30,000 ಫೈನಲ್ ಆಗುತ್ತೆ ಸರ್. ಟೊಯೋಟಾ ಇಟಿಎಸ್ 2013 ಮಾಡಲು ಸೆಕೆಂಡ್ ಓನರು 4,75,000 ನಮ್ಮ ಕೋಟಿಂಗ್ ಇದೆ, ಒಂದು 4,50,000 ಫೈನಲ್ ಆಗುತ್ತೆ. ವೋಲ್ಕ್ಸ್ ವ್ಯಾಗನ್ ಪೋಲೋ 2020 ಮಾಡಲು ಸಿಂಗಲ್ ಓನರು 7,50,000 ನಮ್ಮ ಕೋಟಿಂಗ್ ಇದೆ, ಒಂದು 7,30,000 ಫೈನಲ್ ಆಗುತ್ತೆ. ಹುಂಡೈ i20 2013 ಮಾಡಲು ಸೆಕೆಂಡ್ ಓನರು 4,50,000 ಫೈನಲ್ ಆಗುತ್ತೆ. 2018 ಮಾಡಲು ಪೋಲೋ ವೋಲ್ಕ್ಸ್ ವ್ಯಾಗನ್ ಬರೀ 33,000 ಓಡಿದೆ ಗಾಡಿ, 2018 ಮಾಡಲು ಸಿಂಗಲ್ ಓನರ್ ಗಾಡಿ 7,40,000 ನಮ್ಮ ಕೋಟಿಂಗ್ ಇದೆ, ಒಂದು 7,20,000 ಫೈನಲ್ ಆಗುತ್ತೆ. ಹುಂಡೈ i20 ಆಕ್ಟಿವಾ ಇದು 2015 ಮಾಡಲು ಸಿಂಗಲ್ ಓನರ್ ಗಾಡಿ 5,75,000 ಫೈನಲ್ ಆಗುತ್ತೆ. ಮಾರುತಿ ಸುಜುಕಿ ಸೆಲಾರಿಯೋ VXI ಪೆಟ್ರೋಲ್ ಆಟೋಮೆಟಿಕ್ ವೆಹಿಕಲ್, ಇದು ಬಂದು 2014 ಮಾಡಲು ಸಿಂಗಲ್ ಓನರ್ ಗಾಡಿ 3,80,000 ಫೈನಲ್ ಆಗುತ್ತೆ. ಮಾರುತಿ ಸುಜುಕಿ ವ್ಯಾಗನರ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ, ಇದು ಬಂದು 4,15,000 ನಮ್ಮ ಕೋಟಿಗೆ ಇದೆ, ಒಂದು 4,00,000 ಫೈನಲ್ ಆಗುತ್ತೆ. ಇದು ಮ್ಯಾನ್ಯುವಲ್ ವೆಹಿಕಲ್ಲು. ಹುಂಡೈ ಇಯನ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ, ಇದು ಬಂದು 3,20,000 ಹೇಳಿರೋದು, ಒಂದು 3,00,000 ಫೈನಲ್ ಆಗುತ್ತೆ. ಮಾರುತಿ ಸುಜುಕಿ ವ್ಯಾಗನರ್ ಆಟೋಮೆಟಿಕ್ ವೆಹಿಕಲ್, ಇದು ಬಂದು 2016 ಮಾಡಲು ಸಿಂಗಲ್ ಓನರ್ ಗಾಡಿ 4,10,000 ಫೈನಲ್ ಆಗುತ್ತೆ ಸರ್. ಮಾರುತಿ ಸುಜುಕಿ ಬ್ರೀಜಾ ಇದು ಬಂದು 2017 ಮಾಡಲು ಸಿಂಗಲ್ ಓನರು 9,00,000 ನಮ್ಮ ಕೋಟಿಗೆ ಇದೆ, ಒಂದು 8,75,000 ಫೈನಲ್ ಆಗುತ್ತೆ ಸರ್. ಹುಂಡೈ ಕ್ರೇಟಾ 2015 ಮಾಡಲು ಸಿಂಗಲ್ ಓನರ್ ಗಾಡಿ, ಇದು ಬಂದು 9,65,000 ನಮ್ಮ ಕೋಟಿಂಗ್ ಇದೆ, ಒಂದು 9,50,000 ಫೈನಲ್ ಆಗುತ್ತೆ. ಬ್ರೀಜಾ 2017 ಮಾಡಲು ಸಿಂಗಲ್ ಓನರು 8,99,000 ನಮ್ಮ ಕೋಟಿಂಗ್ ಇದೆ, ಒಂದು 8,80,000 ಫೈನಲ್ ಆಗುತ್ತೆ. ಸ್ಕೋಡಾ ರಾಪಿಡ್ 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಇದು ಬಂದು 6,35,000 ನಮ್ಮ ಕೋಟಿಂಗ್ ಇದೆ, ಒಂದು 6,20,000 ಫೈನಲ್ ಆಗುತ್ತೆ. ಹುಂಡೈ ವರ್ನಾ ಫ್ಲೂಡಿಕ್ ಆಟೋಮೆಟಿಕ್ ವೆಹಿಕಲ್, ಇದು ಡೀಸೆಲ್ 2012 ಮಾಡಲು ಥರ್ಡ್ ಓನರು 4,40,000 ನಮ್ಮ ಕೋಟಿಂಗ್ ಇದೆ, ಒಂದು 4,35,000 ಫೈನಲ್ ಆಗುತ್ತೆ. ಹೋಂಡಾ ಸಿಟಿ 2018 ಮಾಡಲು ಸಿಂಗಲ್ ಓನರು ಫುಲ್ ಟಾಪ್ ಆ್ಯಂಡ್ ಬಟನ್ ಸ್ಟಾರ್ಟ್ ಇದು, ಇದು 8,50,000 ನಮ್ಮ ಕೋಟಿಂಗ್ ಇದೆ, ಒಂದು 8,30,000 ಫೈನಲ್ ಆಗುತ್ತೆ ಸರ್. ಮಾರುತಿ ಸುಜುಕಿ ಸಿಯಾಜ್ ಆಟೋಮೆಟಿಕ್ ವೆಹಿಕಲ್ 2019 ಮಾಡಲು ಸಿಂಗಲ್ ಓನರ್ ಗಾಡಿ 9,35,000 ನಮ್ಮ ಕೋಟಿಂಗ್ ಇದೆ, 9,10,000 ಫೈನಲ್ ಆಗುತ್ತೆ. ರೆನಾಲ್ಡ್ ಕ್ವಿಡ್ 2020 ಮಾಡಲು ಸಿಂಗಲ್ ಓನರ್ ಗಾಡಿ 4,85,000 ನಮ್ಮ ಕೋಟಿಂಗ್ ಇದೆ, ಒಂದು 4,60,000 ಫೈನಲ್ ಆಗುತ್ತೆ. ಟೊಯೋಟಾ ಇಟಿಎಸ್ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ 3,99,000 ನಮ್ಮ ಕೋಟಿಂಗ್ ಇದೆ, ಒಂದು 3,80,000 ಫೈನಲ್ ಆಗುತ್ತೆ ಸರ್. ಇದು ರೆನಾಲ್ಡ್ ಕ್ವಿಡ್ 19 ಮಾಡಲು ಸೆಕೆಂಡ್ ಓನರ್ ಗಾಡಿ 3,99,000 ನಮ್ಮ ಕೋಟಿಗೆ 3,80,000 ಫೈನಲ್ ಆಗುತ್ತೆ. ಮಾರುತಿ ಸುಜುಕಿ ಶಿಫ್ಟ್ 2016 ಮಾಡಲು ಸಿಂಗಲ್ ಓನರ್ 6,00,000 ನಮ್ಮ ಕೋಟಿಂಗ್ ಪ್ರೈಸ್ ಇದೆ, ಒಂದು 5,80,000 ಫೈನಲ್ ಆಗುತ್ತೆ ಸರ್. ಹುಂಡೈ ಇಯಾನ್ 2012 ಮಾಡಲು ಸಿಂಗಲ್ ಓನರ್ ಗಾಡಿ 2,65,000 ನಮ್ಮ ಕೋಟಿಂಗ್ ಇದೆ, ಒಂದು 2,50,000 ಫೈನಲ್ ಆಗುತ್ತೆ. ಇದು ಕೂಡ ಹುಂಡೈ ಇಯಾನ್ 2012 ಮಾಡಲು ಸಿಂಗಲ್ ಓನರ್ ಗಾಡಿ, ಇದು ಕೂಡ 2,50,000 ಫೈನಲ್ ಆಗುತ್ತೆ. ವೋಲ್ಕ್ಸ್ ವ್ಯಾಗನ್ ಪೋಲೋ 2012 ಮಾಡಲು ಥರ್ಡ್ ಓನರ್ ಗಾಡಿ, ಇದು ಬಂದು 3,50,000 ಫೈನಲ್ ಆಗುತ್ತೆ ಸರ್. ಜೆನ್ ಎಸ್ಟಿಲೋ 2010 ಮಾಡಲು ಗಾಡಿ, ಇದು ಬಂದು 2,20,000 ಫೈನಲ್ ಆಗುತ್ತೆ ಸರ್. ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ VXI ಪೆಟ್ರೋಲ್ 2018 ಮಾಡಲು ಸೆಕೆಂಡ್ ಓನರ್ ಗಾಡಿ 6,45,000 ನಮ್ಮ ಕೋಟಿಂಗ್ ಇದೆ, ಒಂದು 6,30,000 ಫೈನಲ್ ಆಗುತ್ತೆ. ಹೋಂಡಾ ಸಿಟಿ ಆಟೋಮೆಟಿಕ್ ವೆಹಿಕಲ್ 2009 ಮಾಡಲು ಸಿಂಗಲ್ ಓನರ್ ಗಾಡಿ 3,89,000 ನಮ್ಮ ಕೋಟಿಗೆ ಇದೆ, ಒಂದು 3,70,000 ಫೈನಲ್ ಆಗುತ್ತೆ ಸರ್. ಮಾರುತಿ ಸುಜುಕಿ ಬಲೂನ್ ಆಟೋಮೆಟಿಕ್ ನೋಡೋರು ನೋಡಬಹುದು, ಇದು 2016 ಮಾಡಲು ಸಿಂಗಲ್ ಓನರ್ ಗಾಡಿ 6,20,000 ನಮ್ಮ ಕೋಟಿಂಗ್ ಇದೆ, ಒಂದು 6,00,000 ಫೈನಲ್ ಆಗುತ್ತೆ ಸರ್. ಹುಂಡೈ ಅಕ್ಸೆಂಟ್ 2018 ಮಾಡಲು ಸಿಂಗಲ್ ಓನರ್ ಗಾಡಿ 5,68,000 ನಮ್ಮ ಕೋಟಿಂಗ್ ಇದೆ, ಒಂದು 5,50,000 ಫೈನಲ್ ಆಗುತ್ತೆ ಸರ್. ಮಾರುತಿ ಸುಜುಕಿ ಆಲ್ಟೋ VXI ಪೆಟ್ರೋಲ್ 2022 ಮಾಡಲು ಸಿಂಗಲ್ ಓನರ್ ಗಾಡಿ 4,75,000 ನಮ್ಮ ಕೋಟಿಗೆ ಇದೆ, ಒಂದು 4,50,000 ಫೈನಲ್ ಆಗುತ್ತೆ. ರೆನಾಲ್ಟ್ ಲಾರ್ಜಿ 2016 ಮಾಡಲು ಸಿಂಗಲ್ ಓನರ್ ಗಾಡಿ 1,00,000 ಓಡಿದೆ, ಇದು ಬಂದು 6,25,000 ನಮ್ಮ ಕೋಟಿಗೆ ಇದೆ, ಒಂದು 6,00,000 ಫೈನಲ್ ಆಗುತ್ತೆ ಸರ್. ವೋಲ್ಕ್ಸ್ ವ್ಯಾಗನ್ ವೆಂಟೋ 2015 ಮಾಡಲು ಸೆಕೆಂಡ್ ಓನರ್ ಗಾಡಿ ಆಟೋಮೆಟಿಕ್ ವೆಹಿಕಲ್, 6,85,000 ನಮ್ಮ ಕೋಟಿಗೆ ಇದೆ, ಒಂದು 6,50,000 ಫೈನಲ್ ಆಗುತ್ತೆ. ರೆನಾಲ್ಡ್ ಟ್ರೈಬರ್ 2019 ಮಾಡಲು ಸಿಂಗಲ್ ಓನರ್ ಗಾಡಿ, ಇದು ಬಂದು 6,35,000 ನಮ್ಮ ಕೋಟಿಗೆ ಇದೆ, ಒಂದು 6,00,000 ಆಗುತ್ತೆ ಸರ್ ಸೆಕೆಂಡ್ ಓನರ್ ಇದು. ಮಾರುತಿ ಸುಜುಕಿ ಬ್ರೀಜಾ 2019 ಮಾಡಲು ಸಿಂಗಲ್ ಓನರ್ ಗಾಡಿ 9,30,000 ನಮ್ಮ ಕೋಟಿಂಗ್ ಇದೆ, ಒಂದು 9,00,000 ಫೈನಲ್ ಆಗುತ್ತೆ ಸರ್. ಟೀ ಕುಡೀರಿ ಸಕ್ಕದಾಗಿದೆ, ಅಲ್ಲಿ ಸಕ್ಕದಾಗ ಮಾಡೋದಿದೆ, ಇಲ್ಲಿ ಇಲ್ಲಿ ಡೌನ್ ಅಲ್ಲಿ ಹೊಸದಾಗ ಒಂದು ಓಪನ್ ಆಗಿದೆ, ಸಕ್ಕದಾಗ ಮಾಡ್ತಾರೆ, ಇಲ್ಲಿ ಅಲ್ಲಲ್ಲಿ ಮಾಡ್ತಂದಿದ್ದು ಸರ್. ಇದು ಬಂದು 2011 ಮಾಡಲು ಸಿಂಗಲ್ ಓನರ್ ಗಾಡಿ 3,75,000 ನಮ್ಮ ಕೋಟಿಂಗ್ ಇದೆ, ಒಂದು 3,50,000 ಫೈನಲ್ ಆಗುತ್ತೆ ಸರ್ ಇದು. VXI ಪೆಟ್ರೋಲ್. ಮಾರುತಿ ಸುಜುಕಿ ಓಮಿನಿ 2010 ಮಾಡಲು
ಥರ್ಡ್ ಓನರ್ ಗಾಡಿ 2.5 ಲಕ್ಷ ನಮ್ಮ ಕೋಟಿಂಗ್ ಇದೆ, ಒಂದು 2,20,000 ಫೈನಲ್ ಆಗುತ್ತೆ ಸರ್. 9 ಮಾಡಲು ಅಷ್ಟ ಫುಲ್ ಟಾಪ್ ಅಂಡ್ ಸಿಂಗಲ್ ಓನರ್ ಗಾಡಿ 3,25,000 ನಮ್ಮ ಕೋಟಿಂಗ್ ಇದೆ, ಒಂದು 3 ಲಕ್ಷ ಫೈನಲ್ ಆಗುತ್ತೆ ಸರ್. ಹುಂಡೈ ಸ್ಯಾಂಟ್ರೋ 2014 ಮಾಡಲು ಸೆಕೆಂಡ್ ಓನರ್ ಗಾಡಿ ಬರೀ 55,000 ಓಡಿದೆ, ಇದು ಬಂದು 2,80,000 ನಮ್ಮ ಕೋಟಿಂಗ್ ಇದೆ, ಒಂದು 2,60,000 ಫೈನಲ್ ಆಗುತ್ತೆ ಸರ್. ಮಾರುತಿ ಸುಜುಕಿ ಸೆಲಾರಿಯೋ ಆಟೋಮೆಟಿಕ್ ವೆಹಿಕಲ್ 2014 ಮಾಡಲು ಸಿಂಗಲ್ ಓನರ್ ಗಾಡಿ 3,85,000 ನಮ್ಮ ಕೋಟಿಂಗ್ ಇದೆ, ಒಂದು 3,60,000 ಫೈನಲ್ ಆಗುತ್ತೆ ಸರ್. ಹುಂಡೈ ಅಸೆಟ್ 2009 ಮಾಡಲು ಸೆಕೆಂಡ್ ಓನರ್ ಗಾಡಿ, ಇದು ಬಂದು 2 ಲಕ್ಷ ನಮ್ಮ ಕೋಟಿಂಗ್ ಇದೆ, ಒಂದು 1,80,000 ಫೈನಲ್ ಆಗುತ್ತೆ ಸರ್. ಮಾರುತಿ ಸುಜುಕಿ ಈಕೋ ಇದು 2020 ಮಾಡಲು ಸೆಕೆಂಡ್ ಓನರ್ ಸರ್, 5,15,000 ನಮ್ಮ ಕೋಟಿಂಗ್ ಇದೆ, ಒಂದು 4,95,000 ಫೈನಲ್ ಆಗುತ್ತೆ ಸರ್. ಸರ್ ಟೊಯೋಟಾ ETS 2012 ಮಾಡಲು ಸೆಕೆಂಡ್ ಓನರ್ ಗಾಡಿ, ಇದು ಬಂದು 3,85,000 ನಮ್ಮ ಕೋಟಿಂಗ್ ಇದೆ, ಒಂದು 3,70,000 ಫೈನಲ್ ಆಗುತ್ತೆ ಸರ್. ಇವಾಗ ನೋಡಿದ್ರಲ್ಲ ಗಾಡಿಗಳು ಅದೆಲ್ಲ ಫುಲ್ ಫೈನಲ್ ಪ್ರೈಸ್ ಅಲ್ಲ, ಯಾವ್ದು ಕೆಲವೊಂದು ಗಾಡಿಗಳಿಗೆ ಮಾತ್ರ ಒಂದು 5-10,000 ಹೆಚ್ಚು ಕಮ್ಮಿ ಆಗುತ್ತೆ, ತೀರಾ ನೆಗೋಷಿಯಬಲ್ ಆಗಲ್ಲ, ಹೇಳಿ ರೇಟ್ ಫೈನಲ್. ಲೋನ್ ಮೇಲೆ ನೀವು ಗಾಡಿ ತಗೊಂತೀರಾ ಅಂದ್ರೆ ಫುಲ್ ಆಲ್ ಓವರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ ಸರ್ ನಾನು. ಸರ್ ಇದು ನಮ್ಮ ಲೊಕೇಶನ್ ಬಂದು ಮಾಗಡಿ ರೋಡು ಅಂಜನ್ ನಗರ ಬಸ್ ಸ್ಟಾಪಿಂದ ಈಸ್ಟ್ ವೆಸ್ಟ್ ಕಾಲೇಜ್ ನಿಯರ್ ಬೈ ರೋಡ್. ಇನ್ನ ಫುಲ್ ಇನ್ಫಾರ್ಮೇಶನ್ ಗೆ ಸ್ಕ್ರೀನ್ ಮೇಲಿರೋ ನಂಬರ್ ಗೆ ಕಾಂಟ್ಯಾಕ್ಟ್ ಮಾಡಿ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಾಯ್ತಾ ಅಷ್ಟೇ ಡಿ ಬಿ ಹಾಕಿದ್ದೀನಿ ಅಲ್ಲಿ ಇಲ್ಲಿ ಇದಾಕಿದ್ದೆ, ತೆಗಿಬೇಕು ಸೌಂಡ್ ಬೇಕು ಅಂದರೆ. ಸೌಂಡು ನಂಗೆ ಅಲರ್ಜಿ, ಅದು ಪೊಲೀಸರು ಫೈನ್ ಹಾಕ್ತಾರೆ. ತ್ರೀ ಫಿಫ್ಟಿ 350 230 230 ಅದೇ 230 ಹೋಗಿದ್ದೀನಿ ಲಾಸ್ಟ್ ನಾನು, ಜಾಸ್ತಿ ಹೋಗೋಕ್ಕಾಗಲ್ಲ. 1 ವರ್ಷ ಆಯ್ತು ಅಷ್ಟೇ. ಸೊ ಆಯ್ಗುರುಗಳೇ ಫೈನಲಿ ಫುಲ್ ಇನ್ಫಾರ್ಮೇಶನ್ ಸಿಗಿದೆ ಅಂತ ಅನ್ಕೊಳ್ತೀನಿ. ಸೊ ನಾನು ಮೊದಲೇ ಹೇಳ್ದಂಗೆ, ಸೊ ಯೂಸ್ಡ್ ಕಾರ್ ಯಾರಾದರೂ ಬೇಕು ಅಂತಂದರೆ, ಸೊ ಇದರಲ್ಲಿ ನಿಮಗೆ ಪರ್ಟಿಕ್ಯುಲರಾಗಿ ಯಾವುದಾದ್ರೂ ಇಷ್ಟ ಆಗಿದ್ರೆ, ಸೊ ಅದು ಯಾವ್ದು ಇಷ್ಟ ಆಗಿದೆ ಸ್ಕ್ರೀನ್ ಮೇಲೆ ಕಾಣ್ತಾರೆ ನಂಬರ್ಗೆ ವಾಟ್ಸಪ್ ಮಾಡಿರಿ. ಸೊ ಅವರು ಇನ್ನೂ ಫುಲ್ ಇನ್ಫಾರ್ಮೇಷನ್ನ ಕೊಡ್ತಾರೆ. ಒಂದ್ಸಲ ವಿಸಿಟ್ ಮಾಡಿ ಬೇಕು ಅಂದರೆ, ಸೊ ಬಂದಷ್ಟು ತಗೊಳ್ಳಿ ಅಂತೇನಿಲ್ಲ, ಜಸ್ಟ್ ನೀವು ಟೆಸ್ಟ್ ಡ್ರೈವ್ ಮಾಡಿ, ಇನ್ ಕೇಸ್ ಇಷ್ಟ ಆಯಿತು ಅಂತಂದರೆ, ಸೊ ಕೂತ್ಕೊಂಡು ಮಾತಾಡಿ ಹೇಳಿರ್ತಿರಲ್ಲೂ ಒಂದು ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಓಕೆನಾ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಏನನ್ನಿಸ್ತು ಕಮೆಂಟ್ಸ್ ಮಾಡಿ. ಸೊ ಸುಮ್ಮನೆ ನಾರ್ಮಲಾಗಿ ವ್ಲಾಗ್ ಮಾಡೋಕ್ಕಿಂತ ಸ್ವಲ್ಪ ಚೇಂಜಸ್ ಇರಲಿ ಅನ್ನೋ ಒಂದು ರೀಸನಿಂದ ಇದು ಮಾಡ್ತಾ ಇದ್ದೀನಿ ಅಷ್ಟೇ. ಈ ಪೊಲಿಟಿಕಲ್ದವ್ರಿಗೆ ಏನಾದರೂ ಇಲ್ಲ ಇದರ ಚೇಂಜಸ್ ಮಾಡ್ಕೊಳ್ಳಿ ಬ್ರೋ ಅಂತಂದರೆ, ಸೊ ಅಂಥದ್ದು ಮಾಡ್ಕೊಳ್ಳೋ ಅಂತ ಪ್ರಯತ್ನ ಮಾಡ್ತೀನಿ. ಆಯ್ ಬ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.